गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः तस्मै श्री ಆಶ್ರಮದ ಹಿರಿಯ ಜೀವಿಗಳು ಯಾರು ವಿಶೇಷಚೇತನ ಮಕ್ಕಳೇ, ಈ ದಿನ ನಮ್ಮಲ್ಲಿ ಅನ್ನದಾನ ಆಯೋಜನೆ ಮಾಡಿರುವಂಥವರು ರೋಟ್ರಿ ಕಬ್ಬನ್ ಪಾರ್ಕ್ನ ಸದಸ್ಯರು, ಹಾಗೇನೆ ಸತ್ಯಸಂಘ ವಿದ್ಯಾಸಂಸ್ಥೆಯ ಟ್ರಸ್ಟ್ಗಳಲ್ಲಿ ಒಬ್ಬರಾದಂತಹ, ಹಾಗೇನೆ ನಮ್ಮ ಒಂದು ಈ ಒಂದು ಆಶ್ರಮದ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುತ್ತಿರುವಂತಹ ಶ್ರೀಯುತ ಪಿ ಜೆ ಅಶೋಕ್ ಕುಮಾರ್ ಸರ್ ಮತ್ತವರ ಕುಟುಂಬವರ್ಗದವರು, ಶ್ರೀಯುತರ ತಾಯಿಯಾದಂತಹ ದಿವಂಗತ ಶ್ರೀಮತಿ ಕಾಂತಲಕ್ಷ್ಮಮ್ಮನವರ 43ನೇ ವರ್ಷದ ಒಂದು ಪುಣ್ಯತಿಥಿ ಅಂಗವಾಗಿ ನಮ್ಮಲ್ಲಿನ ಈ ಒಂದು ವಯೋವೃದ್ಧರು ಹಾಗೂ ವಿಶೇಷಚೇತನ ಮಕ್ಕಳಿಗೆ ಅನ್ನದಾನ ಆಯೋಜನೆ ಮಾಡುವುದರ ಮುಖಾಂತರ ಅವರ ಒಂದು ತಾಯಿನ ಸ್ಮರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಪ್ರತಿಫಲವಾಗಿ ಸ್ನೇಹಿತರಿಗೆ ಮತ್ತು ಸ್ನೇಹಿತರ ಕುಟುಂಬವರ್ಗದವರಿಗೆ ಏನು ಕೊಡಲು ಸಾಧ್ಯವಿಲ್ಲ. ಭಗವಂತನಾದ ಸಾಯಿನಾಥನಲ್ಲಿ ನಾವೆಲ್ಲರೂ ಕೂಡ ಕೇಳೋಣ. ಕಾಂತಲಕ್ಷ್ಮಮ್ಮನವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ, ಮೋಕ್ಷ ಕೊಡಲಿ, ಅವರ ಅಗಲಿಕೆ ನೋವನ್ನು ಭರಿಸುವಂಥ ಶಕ್ತಿನ ಅವರ ಕುಟುಂಬವರ್ಗದವರಿಗೆಲ್ಲ ಕರುಣಿಸಿ ಅಂತ ಕೇಳ್ಕೊತಾ ನಾವೆಲ್ಲರೂ ಕೂಡ ಕಾಂತಲಕ್ಷ್ಮಮ್ಮನವರ ಆತ್ಮಕ್ಕೆ ಮೌನವಾಗಿ ಕೂಡ ನಾವು ಕೂಡ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರೋಣ. ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ಸಾಯಿ ಸಂದರ್ಭದಲ್ಲಿ ಶ್ರೀಯುತ ಪಿ ಜೆ ಅಶೋಕ್ ಕುಮಾರ್ ಸರ್ ಮತ್ತು ಅವರ ಕುಟುಂಬವರ್ಗದವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಅಂತಸ್ತು ಸಕಲ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಿ. ಇದೇ ರೀತಿ ವಯೋವೃದ್ಧರು, ನಿರ್ಗತಿಕರು, ಬಡವರು, ಅನಾಥರು, ವಿಶೇಷಚೇತನರು ಮುಂತಾದವರಿಗೆ ದಾನ ಮಾಡುವಂಥ ಶಕ್ತಿನ ಭಗವಂತ ಅವರಿಗೆ ಇನ್ನೂ ಹೆಚ್ಚೆಚ್ಚಾಗಿ ಕಾಣಿಸ್ತಾ ಕೇಳ್ಕೊತ ಸತಶೃಂಗ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಪರಮ ಪೂಜ್ಯ ಶ್ರೀ 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 ಗುರುಜಿ ಸಾಯಿ ರಾಮಪ್ರಸಾದ್ ಅವರ ಪರವಾಗಿ, ಇಲ್ಲಿನ ಗೌರವಾನ್ವಿತ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ನಾಗಬೇಣಮ್ಮನ ಪರವಾಗಿ, ಆಡಳಿತ ಮಂಡಳಿ ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗದವರು, ವಯೋವೃದ್ಧರು ಹಾಗೂ ವಿಶೇಷಚೇತನ ಮಕ್ಕಳ ಪರವಾಗಿ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸಾಯಿರಾಮ್ ಓಂ ನನ್ನ ಮೋಡಿ ಸದಾ ಶೃಂಗಾರ.
ब्रह्मांड कोटि ब्रह्मांड नायक आचार्य राज योगिराज परब्रह्म श्री सच्चिदानंद सद्गुरु साईनाथ महाराज की जय। अनदतो जय साईं।